everyone, welcome back to my channel, Being Woman. So, ivattin recipe enappa antandre, tan-tadan, kadubu. So, Ganeshan favorite recipe, Ganesha Habba, Ganeshan Habba ke usually ellaru almost naivedya kida antahaddu kadubu. Adu hege madodu anta torustini, tumbane simple. Adakoskara nan illi ondu banle itkondu, adralli ondu full cup ashtu urgadle haaku urkotidini. ಇದು ಅರೌಂಡ್ ಅರ್ಧ ಕೆ ಜಿ ಅಷ್ಟಿದೆ. ಯೂಶ್ವಲಿ ಇಷ್ಟು ಬೇಕಾಗಲ್ಲ. ನಾನು ಇಷ್ಟೊಂದು ಯಾಕೆ ಮಾಡ್ಕೋತಿದ್ದೀನಿ ಅಂದರೆ, ಇಲ್ಲಿ ಒಳಗಡೆ ಸ್ಟಫಿಂಗ್ ಅಂತ ಅಂದ್ಬಿಟ್ಟು ನಾನು ಏನು ಹುರ್ಕೊಂಡು ಪುಡಿ ಮಾಡ್ಕೋತಿದ್ದೀನಲ್ಲ, ಇದನ್ನೇ ಯೂಸ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಕರ್ಜಿಕಾಯಿ ಸಹ ಮಾಡ್ಬೋದು. ಸೇಮ್ ಇದನ್ನೇ ಯೂಸ್ ಮಾಡಿಕೊಂಡು, ಸೊ ನಾನು ಒಟ್ಟಿಗೆ ಇಲ್ಲಿ ಜಾಸ್ತಿ ಹಾಕ್ಕೊಂಡು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇಲ್ಲಿ ಉರ್ಗಡ್ಲೆನ ಹುರ್ಕೊಂಡು ಎತ್ತಿ ಪಕ್ಕಕ್ಕೆ ಇಟ್ಕೋತಿದ್ದೀನಿ. ಆ್ಯಂಡ್ ಇದು ಒನ್ಸ್ ಹುರ್ಕೊಂಡಾದ್ಮೇಲೆ ಇದರಲ್ಲಿ ನಾನು ಒಂದು ಫುಲ್ ಕಪ್ ಅಷ್ಟು ಉರ್ಗಡ್ಲೆ ತಗೊಂಡಲ್ಲ, ಅದರಲ್ಲಿ ಅರ್ಧ ಕಪ್ ಅಷ್ಟು ಎಳ್ಳು ಮತ್ತು ಕಾಲು ಕಪ್ ಆಗೋಷ್ಟು ಗಸಗಸೆ. ಆ್ಯಕ್ಚುಲಿ ಇದನ್ನು ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ, ನಾನು ಅರ್ಧ ಕೆ ಜಿಯಷ್ಟು ಉರ್ಗಡ್ಲೆ ತಗೊಂಡಿದ್ದೆ, ಅದಕ್ಕೆ ಕಾಲು ಕೆ ಜಿಯಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ, ಮತ್ತು 100 ಗ್ರಾಮಷ್ಟು ಗಸಗಸೆ. ನೆಕ್ಸ್ಟ್ ನಾನು ಬೆಲ್ಲನೂ ಆ್ಯಡ್ ಮಾಡ್ತೀನಿ. ಬೆಲ್ಲನೂ ಸಹ ಸೇಮ್ ಎಳ್ಳು ಹೇಗಾಗುತ್ತೆ ಅರ್ಧ ಕಪ್ಪು ಮೀನ್ಸ್ ಕಾಲು ಕೆ ಜಿಯಷ್ಟು, ಹಾಗೆಯೇ ಬೆಲ್ಲನೂ ಸಹ ಅರ್ಧ ಕಪ್ ಹಾಕೋತೀನಿ. ಬೆಲ್ಲ ಬೇಕಿದ್ರೆ ನಿಮಗೆ ಅಂಗಡೀಲಿ ಜಾಗರಿ ಪೌಡರ್ ಅಂತ ಕೇಳಿದ್ರೆ ಬೆಲ್ಲ ಪುಡಿನೇ ಡೈರೆಕ್ಟ್ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಹೋಗಿ ಅಂಗಡೀಲಿ ತೊಗೊಳ್ಳೋದಕ್ಕಿಂತ ನೀವು ಉಂಡೆ ಬೆಲ್ಲ ತೊಗೊಂಡ್ರೂ ಸಹ ಅದನ್ನೇ ಈ ಥರ ಪುಡಿ ಮಾಡಿ ಅರ್ಧ ಹಾಕೋಬೋದು. ಅದ್ರ ಜೊತೆಗೆ ಇಲ್ಲಿ ನಾನು ಏಲಕ್ಕಿ ಪೌಡರ್ ಬೇಕಾದರೆ ನಿಮ್ಮ ಹತ್ರ ರೆಡಿಮೇಡ್ ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಏಲಕ್ಕಿ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಮಾಡಿ ಹೀಗೆ ಮಿಕ್ಸ್ ಮಾಡ್ಬೋದು. ಆ್ಯಸ್ ಇಟ್ ಈಸ್ ಹೀಗೇನೆ ಈಗ ಇಷ್ಟೂ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಐಟಮ್ಸು, ಇವೆಲ್ಲನೂ ಫಸ್ಟ್ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿ ಇದರಲ್ಲಿ ನಾನು ಒಂದು ಅರ್ಧ ಎತ್ತಿ ಪಕ್ಕಕ್ಕೆ ಇಡ್ತೀನಿ, ಬಿಕಾಸ್ ನನಗೆ ಕಡುಬಿಗೆ ಇಷ್ಟಂತೂ ಬೇಕಾಗಲ್ಲ, ವೇಸ್ಟ್ ಆಗುತ್ತೆ. ಇದರಲ್ಲಿ ಒಂದು ಅರ್ಧದಷ್ಟು ಯೂಸ್ ಮಾಡ್ಕೋತೀನಿ ಅಷ್ಟೇ. ಅರ್ಧ ನಾನು ಏನು ಎತ್ಕೊಂಡಿದ್ದೀನಿ ಆ ಅರ್ಧಕ್ಕೆ ಮಾತ್ರ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇನ್ನು ಅರ್ಧ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಕರ್ಜಿಕಾಯಿ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ನಾನು ಸೇಮ್ ಕಡುಬಿಗೆ ಮುದ್ದೆ ಥರ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಮುದ್ದೆ ಮಾಡ್ಕೊಳ್ಳೋದು ಬೇಡ, ನೀವು ಹಾಗೆ ಬೇಕಾದ್ರೆ ಅಂದರೆ, ನೀವೊಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ವುಡನ್ ಸ್ಪ್ಯಾಚುಲ ಏನಾದರೂ ತೊಗೊಂಡು ತಿರುಗಿಸ್ಕೋಬೋದು. ಬಟ್ ಮುದ್ದೆ ಥರ ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಬೆಂದೋಗುತ್ತೆ. ನಾವು ಮತ್ತೆ ಇನ್ನೊಂದ್ಸಲ ಮಾಡಿ ಆದಮೇಲೆ ಇನ್ನೊಂದ್ಸಲ ಸ್ಟೀಮ್ ಮಾಡೋದೆಲ್ಲ ಬೇಕಾಗಲ್ಲ, ಡೈರೆಕ್ಟ್ ಹಾಗೆಯೇ ಫಿಲ್ ಮಾಡಿ ತಿನ್ಬೋದು. ನೀವು ಬಾಣಲಿಲ್ಲ ಮಾಡ್ಕೊಂಡ್ರಿ ಅಂತಂದರೆ ಅದೊಂದೊಂದ್ಸಲ ಸರಿಯಾಗಿ ಬೆಂದಿರಲ್ಲ, ಆ ಥರ ಇರುತ್ತೆ, ಮತ್ತೆ ಸ್ಟೀಮ್ ಮಾಡಬೇಕಾಗುತ್ತೆ. ಹೀಗೆ ಮಾಡ್ಕೊಂಡ್ರೆ ಸ್ಟೀಮ್ ಮಾಡೋ ಅವಶ್ಯಕತೆ ಇರಲ್ಲ, ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಹೀಗೆ ಮಾಡ್ಕೋತಿದ್ದೀನಿ. ಆ್ಯಂಡ್ ಮುದ್ದೆ ಥರ ಮಾಡ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು, ಒಂಚೂರು ಗಂಟಿಲ್ದಂಗೆ ಫುಲ್ ಸಾಫ್ಟ್ ಸಾಫ್ಟ್ ಬರೋಂಗೆ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಒಂದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಹೀಗೆ ಅದನ್ನು ತಟ್ಕೊಂಡು ಕೈಗೆ ನೀರಾಗಲಿ ಇಲ್ಲ ತುಪ್ಪ ಆಗಲಿ ಏನಾದರೂ ಸವ್ರಕೊಂಡು ಕೈಯಲ್ಲಿನ ಹೀಗೆ ತಟ್ಕೊಳ್ಳಿ. ನಿಮಗೇನು ಬೇರೆ ಏನು ಬೇಕಾಗಿಲ್ಲ, ಕೈಯಲ್ಲಿ ಆರಾಮ್ಸೆ ತಟ್ಕೋಬೋದು. ಇದು ಬಂದು ಆ್ಯಕ್ಚುಲಿ ಕರ್ಜಿಕಾಯಿ ಆಗಲಿ ಕಡುಬು ಆಗಲಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಸ್ಟ್ಯಾಂಡ್ ಇದು, ಅದರಲ್ಲಿ ಹಾಕಿ ನಾನು ಹಿಂಗೆ ಪ್ರೆಸ್ ಮಾಡಿದ್ರೆ ಈಸಿಲಿ ಆಗೋಗುತ್ತೆ. ನಾನು ಇಷ್ಟೊತ್ತು ಹುರಿದು ಪುಡಿ ಮಾಡ್ಕೊಂಡಲ್ಲ, ಅದು ಸ್ಟಫಿಂಗ್ ಎಲ್ಲನೂ ಅದ್ರ ಒಳಗಡೆ ಹಾಕಿ ನಾನು ಹಿಂಗೆ ಮೆಚ್ಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಟ್ರೆ ನೀಟಾಗಿ ಕಡುಬು ಅಂತೂ ರೆಡಿ ಆಗೋಗುತ್ತೆ, ತುಂಬಾ ಸಿಂಪಲ್ಲಾಗಿ. ಆ್ಯಂಡ್ ನಾವು ಬೇಕಾದ್ರೆ ನಾವು ಕೈಯಲ್ಲೂ ಸಹ ಮಡಚ್ಬೋದು, ಬಟ್ ಈ ಥರ ಡಿಸೈನ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೋದಕ ಸ್ಟ್ಯಾಂಡ್ ಅಂತ ಕೇಳಿದ್ರೆ ಕೊಡ್ತಾರೆ, ಕರ್ಜಿಕಾಯಿ ಸ್ಟ್ಯಾಂಡು ಮೋದಕ ಸ್ಟ್ಯಾಂಡ್ ಅಂತ. ಸೊ ಕಡುಬು ಅಂತೂ ರೆಡಿ ಆಯಿತು. ಇದನ್ನು ಕಾಯಿ ಹಾಲು ಜೊತೆಗೂ ತಿನ್ಬೋದು, ಹಾಗೇನೂ ತಿನ್ಬೋದು, ಹಾಗೇನೂ ಚೆನ್ನಾಗಿರುತ್ತೆ. ಇದು ಬಂದು ನಾನು ಆ್ಯಕ್ಚುಲಿ ಕೈಯಲ್ಲೇ ಒತ್ತಿರೋದು, ಕೈಯಲ್ಲೇ ಅಂದರೆ ತಣ್ಣಗಾದ್ಮೇಲೆ ಅದು ಕಿತ್ತೋಗುತ್ತೆ, ಬಿಸಿಲಿದ್ದಾಗ ಒತ್ಕೊಂಡಿರುತ್ತೆ. ಸ್ಟ್ಯಾಂಡಲ್ಲಾದರೆ ತುಂಬ ಡಿಸೈನ್ ಆಗಿ ಆ್ಯಂಡ್ ಚೆನ್ನಾಗಿ ಸ್ಟಿಫ್ ಆಗಿ ಇರುತ್ತೆ. ಸೊ ಈ ರೆಸಿಪಿ ನೀವು ಟ್ರೈ ಮಾಡಿ ಈ ಹಬ್ಬಕ್ಕೆ. ಇಷ್ಟ ಆದರೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.